ಸಕ್ತಿಯೇ ಓಂ ಸಕ್ತಿಯೇ ಆದಿಪರಾಸಕ್ತಿಯೇ ಓಂ ಸಕ್ತಿಯೇ ಮರುವೂರ್ ಅರಸಿಯೇ ಓಂ ಸಕ್ತಿಯೇ ಪೂಸಂ ಎಂದರೆ ಇರುಮುಡಿಯನ್ನು ಸಲ್ಲಿಸಬೇಕು, ನವರಾತ್ರಿ ಎಂದರೆ ಲಕ್ಷಾರ್ಚನೆ ಮಾಡಬೇಕು, ಆಡಿಪೂರಂ ಎಂದರೆ ಗಂಜಿಯನ್ನು ಅರ್ಪಿಸಬೇಕು, ಹಾಲಾಭಿಷೇಕವನ್ನು ಮಾಡಬೇಕು ಎಂದು ಬೇಸರ ಮಾಡಿಕೊಳ್ಳಬೇಡ. ಇವೆಲ್ಲವೂ ನನಗಾಗಿಯೋ ಅಡಿಗಳಾರಿಗಾಗಿಯೋ ಅಲ್ಲ, ನಿನ್ನ ಪೂರ್ವ ಕರ್ಮಗಳು ತಣಿಯುವುದಕ್ಕಾಗಿ. ವಿವರಣೆ: ಆದಿಕಾಲದಿಂದಲೂ ನಮ್ಮ ಊರುಗಳಲ್ಲಿರುವ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಮಾತ್ರವೇ ಉತ್ಸವಗಳನ್ನು ಜಾತ್ರೆಯನ್ನು ಆಚರಿಸುವುದುಂಟು. ಆದರೆ ನಮ್ಮ ಮರುವತ್ತೂರಿನ ಓಂಶಕ್ತಿ ಅಮ್ಮನ ದೇವಸ್ಥಾನದಲ್ಲಿ ಕನಿಷ್ಠ ತಿಂಗಳಿಗೆ 2-3 ಮಹಾಪೂಜೆಗಳು, ಉತ್ಸವಗಳು ನಡೆಯುತ್ತದೆ. ಎಲ್ಲ ಉತ್ಸವಗಳಲ್ಲಿಯೂ ಭಕ್ತರೇ ಮುಂದೆ ನಿಂತು ಜವಾಬ್ದಾರಿ ವಹಿಸಿ ಕಾರ್ಯನಿರ್ವಹಿಸುತ್ತಾರೆ. ಅಮಾವಾಸ್ಯೆ ಯಾಗ ಪೂಜೆ,
ಪೌರ್ಣಮಿ ದೀಪ ಪೂಜೆ, ಅಮ್ಮನವರ ಅವತಾರ ಶುಭ ದಿನ, ಚೈತ್ರ ಪೌರ್ಣಮಿ, ಆಡಿಪೂರಂ ಮಹೋತ್ಸವ, ನವರಾತ್ರಿ, ತೈಪೂಸಂ ಶಕ್ತಿಮಾಲೆ ಇರುಮುಡಿ ಮಹೋತ್ಸವ, ಹೊಸ ವರ್ಷ ಸಮಾರಂಭಗಳು ಪ್ರಮುಖವಾದವು. ಈ ಪ್ರತಿಯೊಂದು ಉತ್ಸವಕ್ಕೂ ಅದರದ್ದೇ ಆದ ವೈಶಿಷ್ಟ್ಯತೆಯನ್ನು ಅಮ್ಮನವರು ಅನುಗ್ರಹಿಸಿದ್ದಾರೆ. ಈ ಉತ್ಸವಗಳಲ್ಲಿ ಭಾಗಿಯಾಗುವುದರಿಂದ ನಾವು ನಮ್ಮನ್ನರಿಯದೆ ಮಾಡಿದಂತಹ ಪೂರ್ವ ಕರ್ಮಗಳನ್ನು ಕಳೆದುಕೊಳ್ಳುವುದಕ್ಕಾದ ಅವಕಾಶ ನಮಗೆ ಸಿಗುತ್ತದೆ. ಅಮ್ಮನವರ ಸೇವಾ ಕಾರ್ಯದಲ್ಲಿ ಭಾಗಿಯಾಗುವಾಗ ದೈವೀಕ ಕಂಪನಗಳು ನಮ್ಮ ಮನದಲ್ಲಿ ಮೂಡುವುದರೊಡನೆ ಸಕಾರಾತ್ಮಕ ಆಲೋಚನೆಗಳು ಸಹ ಹೆಚ್ಚುತ್ತದೆ. ಆದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಮಗಾಗಿ ಅಮ್ಮನವರು ನೀಡಿದ ಸದಾವಕಾಶಗಳನ್ನು ಉಪಯೋಗಿಸಿಕೊಳ್ಳೋಣ. ಓಂ ಶಕ್ತಿ.